ನಟ ಚೇತನ್ ಅವರು ಮಾತನಾಡಿರೋ ವಿಷಯಗಳು ಸರಿಯಾಗಿವೆ. ಅವರು ಸಮಾನತೆಯ ದೃಷ್ಟಿಯಿಂದ ಸಂವಿಧಾನದ ಮೂಲ ಆಶಯಗಳನ್ನು ಮನಸ್ಸಿನಲ್ಲಿಟ್ಕೊಂಡು ಒಬ್ಬ ನಿಷ್ಠಾವಂತ ಸಂವಿಧಾನ ಅನುಯಾಯಿಯಾಗಿ ಬಸವಣ್ಣವರ ಅನುಯಾಯಿಯಾಗಿ ಅವರು ಮಾತನಾಡಿದರೆ ಅದಕ್ಕೆ ನನ್ನ ಮೆಚ್ಚುಗೆ ಇದೆ. ಇನ್ನು ವೈದಿಕ ಅವೈದಿಕ ಅನ್ನೋ ಮಾತುಗಳು ಬರ್ತಾಯಿವೆ. ವೈದಿಕ ಬರೋದಕ್ಕೆ ಮೊದಲೇ ನಮ್ಮ ಗ್ರಾಮಾಂತರ ಪ್ರದೇಶಗಳಲ್ಲಿ ಯಾವುದನ್ನು ನಮ್ಮ ಸ್ನೇಹಿತರು ಮೂಲ ನಿವಾಸಿಗಳು ಅಂತ ಹೇಳಿದ್ರು, ಆ ಮೂಲ ನಿವಾಸಿಗಳು ಇವ್ಯಾವುದನ್ನು ಅವರು ಗಮನಿಸಿರಲಿಲ್ಲ, ಅವ್ರಿಗೆ ಗೊತ್ತೂ ಇರಲಿಲ್ಲ. ಅವರು ತಾವು ಎಲ್ಲಿ ಬದುಕ್ತಾ ಇದ್ರೋ ಆ ಪರಿಸರದಲ್ಲಿ ಅವರೇನು ನಂಬಿದ್ರೋ ಆ ದೇವತೆಗಳು ಅಥವಾ ಆ ದೇವರುಗಳು ಆ ಗ್ರಾಮ ದೇವತೆಗಳು ಇವರನ್ನ ಪೂಜೆ ಮಾಡಿಕೊಂಡು ಬರ್ತಾಯಿದ್ದಾರೆ. ಋಗ್ವೇದ ಬಂದಿದ್ದು ಕ್ರಿಸ್ತಪೂರ್ವ 1500 ಅಂತ ಎಲ್ಲ ಒಪ್ಕೊಂಡಿದ್ದಾರೆ. ಆದ್ದರಿಂದ ಇವರು ಬಂದವರು ಹೊರಗಡೆಯಿಂದ ಬಂದವರು ಯಾರು ಆರ್ಯರು ಅಂತ ನೀವು ಹೇಳ್ತಿರೋ ಅವರು ಮಧ್ಯ ಏಷ್ಯಾದಿಂದ ಬಂದವರು. ಆದ್ದರಿಂದ ಯಾವುದನ್ನು ನಿಮ್ಮ ಮೇಲೆ ಹಿಂದೂ ಧರ್ಮ ಅಂತ ಹೇರಿದಾರೋ ಗೊತ್ತಿಲ್ಲದೆ ನೀವು ಒಪ್ಕೊಂಡಿದ್ದೀರೋ ಆ ಹಿಂದೂ ಧರ್ಮ ಹೊರಗಡೆಯಿಂದ ಬಂದದ್ದು. ಉಪ್ಪಾರರು ಎಲ್ಲ ಮತ್ತು ನಮ್ಮ ದಲಿತರು ಎಲ್ಲರೂ ಇವರೆಷ್ಟಿದ್ದಾರೆ ನಮ್ಮ ದೇಶದಲ್ಲಿ, ಇವರ ಜನಸಂಖ್ಯೆ ಎಷ್ಟಿದೆ? 96% ಇದ್ದಾರೆ ಇವರು. ಈ 96%ನ್ನು ನಿಮ್ಮ ಹಿಂದೂ ಧರ್ಮ ಅಥವಾ ವರ್ಣ ವ್ಯವಸ್ಥೆ ಏನಂತ ಕರೀತದೆ? ದಾಸ್ಯಂ ಶೂದ್ರಂ ದ್ವಿಜನ್ಮನಾಂ, ಎಲ್ಲ ಶೂದ್ರರು ಬ್ರಾಹ್ಮಣರ ಗುಲಾಮರು ಅಂತಿದ್ರು. ಬ್ರಾಹ್ಮಣರು ಗುಲಾಮರು, ನೀವೆಲ್ಲ ಬ್ರಾಹ್ಮಣರಿಗೆ ದಾಸರಾಗಿದ್ದೀರಿ ಅಂತ ಹೇಳ್ತದೆ ಹಿಂದೂ ಧರ್ಮ. ಇಂಥ ಧರ್ಮದಲ್ಲೇ ಇರಲಿಕ್ಕೆ ನಿಮಗೆ ಮಾನ ಮರ್ಯಾದೆ ಇದೆಯಾ? ಆತ್ಮಗೌರವ ಇದೆಯಾ? ಸ್ವಾಭಿಮಾನ ಇದೆಯಾ ನಿಮಗೆ? ಸ್ವಾಭಿಮಾನ ಇದ್ದಾರೆಲ್ಲ ಬಿಟ್ಟುಬಿಡೋದ್ರು. ಪೆರಿಯಾರವರು ದೊಡ್ಡ ಹೋರಾಟ ಮಾಡಿ ತಮಿಳ್ನಾಡನ್ನ ಬದಲಾಯಿಸಿದ್ರು. ಕೇರಳದಲ್ಲಿ ನಾರಾಯಣಗುರು ದೊಡ್ಡ ಹೋರಾಟ ಮಾಡಿದ್ರು. ಅಂಬೇಡ್ಕರ್ ಅವರು ಅಖಿಲ ಭಾರತ ಮಟ್ಟದಲ್ಲಿ ದೊಡ್ಡ ಹೋರಾಟ ಮಾಡಿ ಎಲ್ಲರಲ್ಲೂ ಪ್ರಜ್ಞೆಯನ್ನು ಮೂಡಿಸಿದ್ರು. ಮಹಾರಾಷ್ಟ್ರದಲ್ಲಿ ಬದಲಾವಣೆ ಆಯಿತು. ಇಲ್ಲಿ ನಮ್ಮ ಬಸವಣ್ಣವರು ಬಂದರು, ಅದ್ಭುತವಾದ ಕೆಲಸ ಮಾಡಿದ್ರು, ಅವ್ರನ್ನೇ ಕೊಂದಾಕಿದ್ರು. ಈಗ ನಾನು ಈ ಮಾತುಗಳು ಹೇಳ್ತಾ ಇದ್ದೀನಿ, ನನ್ನ ಕೊಲ್ಲಬೇಕು ಅಂತ ಹೇಳ್ತಾವ್ರು.